ಬಿಜೆಪಿಯಿಂದ ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಆರಂಭವಾಗಿದೆ. ಬಸವನಗುಡಿಯ ಗವಿ ಗಂಗಾಧರೇಶ್ವರ ದೇಗುಲದಿಂದ ಆರಂಭವಾದ ಯಾತ್ರೆಯಲ್ಲಿ ಬಿಜೆಪಿ ನಾಯಕರಾದ ಪ್ರಕಾಶ್, ಅನಂತಕುಮಾರ್, ಆರ್ ಅಶೋಕ್, ರವಿಸುಬ್ರಹ್ಮಣ್ಯ, ಸುರೇಶ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು, ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಬೆಳ್ಳಂಬೆಳಗ್ಗೆ ಬಿಜೆಪಿ ಪ್ರತಿಭಟನೆ, ಸಾಮಾನ್ಯ ಜನರು ಹೈರಾಣಾಗಿದ್ದಾರೆ. ಪ್ರತಿಭಟನಾ ಮೆರವಣಿಗೆಯಿಂದ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಬಿಜೆಪಿಯಿಂದ ಬೆಂಗಳೂರು ರಕ್ಷಿಸಿ ಪಾದಯಾತ್ರೆಗೆ ಪ್ರತಿಭಟನೆ ಬಿಸಿ ಕೂಡ ತಟ್ಟಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಕಪ್ಪು ಬಾವುಟವನ್ನ ತೋರಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷಿ ಎಂಜಿ ಬಲರಾಮ್ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ವಿರೋಧಿಸಿ ಹನುಮಂತನಗರ ರಾಮಾಂಜನೇಯ ರಸ್ತೆ ಬಳಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಬಿಜೆಪಿ ಚುನಾವಣಾ ದೃಷ್ಟಿಯಿಂದ ಬೆಂಗಳೂರು ರಕ್ಷಿಸಿ ಎನ್ನುವ ರ್ಯಾಲಿಯನ್ನು ಹೊರಡ್ತಾ ಇದೆ. ರ್ಯಾಲಿ ಈಗ ಎಲ್ಲಿಂದ ಹೊರಟಿದೆ, ಯಾವ ಭಾಗದ ಮೂಲಕ ಸಾಗ್ತಾ ಇದೆ, ಸದ್ಯ ಎಲ್ಲಿಗೆ ತಲುಪಲಿದೆ, ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ ಮಸೂದ್? ರಂಜಿತ್, ಬಿಜೆಪಿ ಆರೋಪ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರು ಕಾನೂನು ಸುವ್ಯವಸ್ಥೆ ಮತ್ತು ಬೆಂಗಳೂರಿನ ಪರಿಸ್ಥಿತಿ ಹದಗೆಟ್ಟಿದೆ ಅಂತ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ರಕ್ಷಿಸಿ ಹೆಸರಿನಲ್ಲಿ ಒಂದು ಯಾತ್ರೆಯನ್ನ ಇವತ್ತಿನಿಂದ ಬಿಜೆಪಿ ನಾಯಕರು ಆರಂಭ ಮಾಡಿದ್ದಾರೆ. ಎಲ್ಲಾ 198 ವಾರ್ಡ್ಗಳಲ್ಲೂ ಕೂಡ ಈ ಯಾತ್ರೆ ಕೆಲಸ ಮಾಡ್ತಿರೋದು. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಬಿಜೆಪಿ ನಾಯಕರು ಬಂದ್ಬಿಟ್ಟು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲಿ ಯಾತ್ರೆ ಸಂಚಾರ ಮಾಡ್ತಿದ್ದಾರೆ. ಎಲ್ಲಾ ಬಿಜೆಪಿ ನಾಯಕರು ಕೂಡ ಈ ಯಾತ್ರೆಯಲ್ಲಿದ್ದಾರೆ. ಆದ್ರೆ ಯಾತ್ರೆಯ ಹಿನ್ನೆಲೆಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ರಸ್ತೆಗಳಲ್ಲೂ ಕೂಡ ಬಹುಪಾಲು ಟ್ರಾಫಿಕ್ ಜಾಮ್ ಆಗಿದೆ. ಸಾರ್ವಜನಿಕರು ವಾಹನಗಳು ಟ್ರಾಫಿಕ್ ಜಾಮ್ನಿಂದಾಗಿ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತೇನೆ ಬಹಳ ಪರದಾಟ ಮಾಡ್ತಿದ್ರೆ, ಬಹಳ ಸಮಸ್ಯೆ ಕೂಡ ಅನುಭವಿಸ್ತಿದ್ದಾರೆ. ವೆಹಿಕಲ್ ಗಳು ಕೂಡ ಮೂವ್ ಆಗ್ತಿಲ್ಲ ಅಂದ್ರೆ ಇವರ ಯಾತ್ರೆ ಹಿನ್ನೆಲೆಯಲ್ಲಿ ಯಾವುದೇ ವೆಹಿಕಲ್ ಗಳು ರಸ್ತೆನಲ್ಲಿ ಮೂವ್ ಆಗ್ತಿಲ್ಲ. ಎಲ್ಲಾ ಕಡೆಯಿಂದ ಕೂಡ ಸಂಚಾರ ದಟ್ಟಣೆ ಮನೆ ಮಾಡಿದೆ. ಮತ್ತೆ ಸಾರ್ವಜನಿಕರು ಕೂಡ ಬಹಳ ಸಂಕಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಇವತ್ತಿನಿಂದ ಸುಮಾರು 15 ದಿನಗಳ ಕಾಲ ಬಿಜೆಪಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಂದ್ರೆ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಂದ್ರೆ 198 ವಾರ್ಡ್ಗಳಲ್ಲೂ ಕೂಡ ಯಾತ್ರೆ ಮಾಡ್ತಾ ಇದೆ. ಮೊದಲ ದಿನವೇ ಟ್ರಾಫಿಕ್ ಇಷ್ಟೊಂದು ಸಮಸ್ಯೆ ಮನೆ ಮಾಡಿದೆ. ಹಾಗಾಗಿ ಮುಂದಿನ 14 ದಿನಗಳಲ್ಲೂ ಕೂಡ ಇದೇ ರೀತಿ ಟ್ರಾಫಿಕ್ ಕೂಡ ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಇದೆ ರಂಜಿತ್. ಮಸೂದ್, ಇನ್ನು ಬಿಜೆಪಿ ಯಾತ್ರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಅನ್ನೋದು, ಪ್ರತಿಭಟನೆಯೆಲ್ಲ ಹೇಗಿತ್ತು, ಎಲ್ಲಿ ಪ್ರತಿಭಟನೆ ಮಾಡಿದ್ರು, ಎಷ್ಟು ಸಂಖ್ಯೆಯಲ್ಲಿ ಅವರು ಪ್ರತಿಭಟನಾಕಾರರೆಲ್ಲ ಸೇರಿದ್ರು, ಪೊಲೀಸರನ್ನ ಸಂಭಾಳಿಸಿದ್ರ, ಪ್ರತಿಭಟನೆ ವಿಚಾರ ಮಾಹಿತಿ ಕೊಡುದಾದ್ರೆ ಮಸೂದ್? ರಂಜಿತ್, ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಯಾತ್ರೆಗೆ ಚಾಲನೆ ನೀಡಲಾಯಿತು. ಆ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಹನುಮಂತನಗರದ ಕಡೆಗೆ ಯಾತ್ರೆ ಬರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆ ಸ್ಥಳೀಯ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿದ್ರು. ಈ ನಮ್ಮ ವಾರ್ಡ್ ನಲ್ಲಿ ನಿಮ್ಮ ಯಾತ್ರೆ ಸಾಗೋದು ಬೇಡ ಅನ್ನುವಂತಹ ಆಗ್ರಹ ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸ್ವಲ್ಪ ಜಟಾಪತಿ ಕೂಡ ಆಯ್ತು. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು ಅಂತ ಎನ್ನಲಾಗ್ತಿದೆ. ಆದ್ರೆ ಲಘು ಲಾಠಿ ಪ್ರಹಾರವನ್ನು ಯಾರು ಕೂಡ ಸ್ಪಷ್ಟಪಡಿಸಿಲ್ಲ. ಒಟ್ಟಾರೆಯಾಗಿ ಹನುಮಂತನಗರ ವಾರ್ಡ್ ನಲ್ಲಿ ಬಿಜೆಪಿ ಯಾತ್ರೆಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು ರಂಜಿತ್. ಇನ್ನು ಮಸೂದ್, ಬಿಜೆಪಿಯ ಈ ಬೆಂಗಳೂರು ರಕ್ಷಿಸಿ ಯಾತ್ರೆಯ ಇವು ಮೊದಲನೇ ದಿನ, ಇವತ್ತಿನ 15 ದಿನಗಳ ಕಾಲ ನಡೀತದೆ. ಇವತ್ತಿನ ಮೊದಲನೇ ದಿನದ ಯಾತ್ರೆಯಲ್ಲಿ ಯಾರೆಲ್ಲ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಸೂದ್? ಬೆಳಿಗ್ಗೆ 9:00 ರಂಜಿತ್ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬಿಜೆಪಿ ನಾಯಕರು ಬೆಂಗಳೂರು ರಕ್ಷಿಸಿ ಯಾತ್ರೆಗೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಪ್ರಕಾಶ್ ಜಾವಡೇಕರ್, ಮುರಳೀಧರ್ ರಾವ್, ಆರ್ ಅಶೋಕ್ ಅವರು, ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಅವರು, ಟಿ ಸದಾನಂದಗೌಡ ಅವರು, ಅಂದ್ರೆ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ, ಹೀಗೆ ಎಲ್ಲಾ ಬಿಜೆಪಿ ನಾಯಕರು ಕೂಡ ಉಪಸ್ಥಿತರಿದ್ದರು. ವಿಶೇಷ ಪೂಜೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಯಿತು. 9:00 ಬೆಂಗಳೂರು ರಕ್ಷಿಸಿ ಯಾತ್ರೆ ಆರಂಭ ಆಯ್ತು. ಮತ್ತೆ ವಿಧಾನಸಭಾ ಅಂದ್ರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರವಾರು ಎಷ್ಟು, ಒಂದು 7-8 ವಾರ್ಡ್ಗಳು ಬರ್ತವೆ. ಆ 7-8 ವಾರ್ಡ್ಗಳಲ್ಲೂ ಕೂಡ ಎಲ್ಲಾ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ಮತ್ತೆ ಬಿಜೆಪಿ ಕಾರ್ಯಕರ್ತರ ಜೊತೆಗೂಡಿ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಈ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು 1 ಗಂಟೆವರೆಗೆ ಈ ಯಾತ್ರೆ ನಡೀತಾ ಇದೆ. ಬಸವನಗುಡಿ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಯಾತ್ರೆ ಸಾಗುತ್ತೆ ರಂಜಿತ್. ಓಕೆ ಮಸೂದ್, ಧನ್ಯವಾದ ಮಾಹಿತಿಗಾಗಿ.
ಒಟ್ಟಿನಲ್ಲಿ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ರ್ಯಾಲಿಯನ್ನು ಮಾಡಲಿಕ್ಕೆ ಮುಂದಾಗ್ತಿದೆ. ಒಂದು ಕಡೆಯಲ್ಲಿ ಬಿಜೆಪಿ ರ್ಯಾಲಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅದನ್ನು ಪ್ರತಿಭಟಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸದ್ಯ ಪೊಲೀಸರು ಪ್ರತಿಭಟನೆ ಮಾಡ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಅಲ್ಲಿಂದ ಚದುರಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ.